Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಆಲೂಗಡ್ಡೆದು ಮಸಾಲ ಕರಿ ಆದರೆ ಅದಕ್ಕೆ ನೀರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಆಲೂಗಡ್ಡೆ ಫ್ರೆಶ್ ಆಗಿರೋದು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಆಲೂಗಡ್ಡೆನಲ್ಲಿ ತುಂಬ ಪೊಟ್ಯಾಷಿಯಮ್ ಇದೆ ನಾವು ಬಾಳೆಹಣ್ಣು ತಿಂತೀವಲ್ಲ ಅದಕ್ಕಿಂತ ಜಾಸ್ತಿ ಪೊಟ್ಯಾಷಿಯಮ್ ಅದರಲ್ಲಿದೆ ಇದು ಕೊಲೆಸ್ಟ್ರಾಲ್ ಲೋ ಮಾಡೋಕ್ಕೆ ಮತ್ತು ಬ್ಲಡ್ ಶುಗರ್ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲೇ ಫುಲ್ಲ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಭಾಳ ಇರೋದ್ರಿಂದ ಇದು ನಮಗೆ ಬೇರೆ ಎಲ್ಲ ಡಿಸೀಸಸ್ಸು ಹತ್ತಿರ ಬರದೆ ಇರೋ ಹಾಗೆ ನೋಡುತ್ತೆ ಮತ್ತು ಯಾವಾಗಲೂ ಫುಲ್ ಇಡುತ್ತೆ ಬೇರೆ ಇಂಗ್ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಅಲ್ಲಿ ತೋರಿಸಿದ್ದೀನಿ ಈಗ ಎರಡು ಟಿ ಎರಡರಿಂದ ಮೂರು ಟೇಬಲ್ ಸ್ಪೂನು ಹಾಂ ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಅದು ಕಾಯ್ದಲೋ ಅದಕ್ಕೆ ಒಂದು ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅದೇನು ನೋಡಿ ಇವಾಗ ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ಅದಕ್ಕೆ ಎರಡೆರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಹಾಗೆ ಅದು ಅದರಲ್ಲಿ ಫ್ಲೈ ಆಗ್ತಾ ಇದೆ ಅನ್ಬೇಕಾದ್ರೆ ಅರ್ಧ ಟೀ ಸ್ಪೂನ್ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ ಹಾಗೆ ಎರಡು ಪಿಂಚು ಹಿಂಗ್ ಪೌಡ್ರ್ ಹಾಕ್ಕೊಳ್ಳಿ ಆಯಿತಲ್ಲ ಹಾಗೆ ಅದಕ್ಕೆ ಒಂದು ಟೀ ಸ್ಪೂನು ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಮತ್ತು ಈ ಖಾರದ ಪುಡಿನ ಚೆನ್ನಾಗಿ ಎಣ್ಣೆ ಹುರ್ಕೊಳ್ಳಿ ಇದೇ ಡಿಶ್ಶಿಗೆ ಕಲರು ಮತ್ತು ಫ್ಲೇವರ್ ಕೊಡೋದು ಫ್ಲೇವರಿಗೆ ಅಫ್ಕೋರ್ಸ್ ಬೇರೆ ಹಾಕ್ತೀವಿ ನಾವು ಈಗ ಚೆನ್ನಾಗಿ ಅದರಲ್ಲಿ ಕೈ ಆಡಿಸ್ಕೊಳ್ಳಿ ಒಂದು ಒಂದು ಥರ್ಟಿ ಸೆಕೆಂಡ್ಸು ಹಾಗೆ ಇವಾಗ ನಿಮಗೆ ಕುಕ್ಕರಲ್ಲಿ ಕುಕ್ ಮಾಡಿರುವಂಥ ಆಲೂಗಡ್ಡೆನ ತೋರಿಸಿದ್ದೀನಿ ನೋಡಿ ಅದು ಪೀಲ್ ಮಾಡಿ ನಾನು ಕುಕ್ಕರಲ್ಲಿ ಉಪ್ಪು ಹಾಕಿ ಕುಕ್ ಮಾಡಿದೆ ಈಗ ಅದು ಕುಕ್ ಮಾಡಿರೋ ಇದು ಸ್ವಲ್ಪ ಗ್ರೀನ್ ಪೀಸು ಹಾಕ್ಕೊಳ್ಳಿ ಅದಕ್ಕೆ ತೋರಿಸಿದ್ದೀನಿ ನೋಡಿ ಹಾಗೆ ಒಂದೂವರೆ ಕಪ್ಪಾಗತ್ತಿದ್ದು ಸಾಧಾರಣ ಇದನ್ನು ಮ್ಯಾಶ್ ಮಾಡಿಟ್ಟಿದ್ದೀನಿ ಇದನ್ನು ಕೂಡ ಅದೇ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಸತಿ ಅದು ಇದೆಲ್ಲ ಒಗ್ಗರಣೆ ಎಲ್ಲ ಅದಕ್ಕೆ ಕೋಟ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಆಗ್ತಾ ಇದೆ ನೋಡಿ ಈಗ ಆಗಿದೆ ಈಗ ಅದಕ್ಕೆ ಒಂದು ಕಪ್ಪು ನೀರು ಹಾಕ್ಕೊಳ್ಳಿ ತೆಳು ಭಾಜಿ ಇದು ಹ್ಞೂ ಆಯಿತಲ್ಲ ಒಂದು ಕಪ್ ನೀರು ಹಾಕ್ಕೊಂಡು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಯ್ತಲ್ಲ ಈಗ ಹಾ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಕಂಬೈನ್ ಆಗೋ ಹಾಗೆ ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗಿಬಿಡ್ತಾ ಹೌದಾ ಈಗ ಅದಕ್ಕೆ ಟೂ ಥರ್ಡ್ ಟೀ ಸ್ಪೂನು ಚಾಟ್ ಮಸಾಲ ಯಾಕಂದರೆ ನಾನು ಇದಕ್ಕೆ ಟೊಮೆಟೊ ಹಾಕಲಿಲ್ಲ ಸ್ವಲ್ಪ ಹುಳಿ ಬೇಕಲ್ಲ ಹಾಗೆ ಚಾಟ್ ಮಸಾಲ ಹಾಕಿದ್ದೀನಿ ಹಾಗೆ ಗರಂ ಮಸಾಲ ಪೌಡ್ರ್ ಒನ್ ಥರ್ಡ್ ಟೀ ಸ್ಪೂನ್ ಹಾಕಿ ಅದು ಮನೆಯದು ನೀವು ಹೊರಗಿಂದ ತಂದರೆ ಅದಕ್ಕೆ ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನ್ ಹಾಕ್ಬೋದು ಒಂದು ಟೀ ಸ್ಪೂನು ಕಸೂರಿ ಮೆಥಿ ಹಾಕ್ಕೊಳ್ಳಿ ಎಲ್ಲದಕ್ಕೂ ಒಟ್ಟಿಗೆ ಇವಾಗ ಚೆನ್ನಾಗೊಂದು ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಅದರದ್ದು ಫ್ಲೇವರೆಲ್ಲ ಈ ಡಿಶ್ ಅಬ್ಸಾರ್ಬ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅದನ್ನು ಕವರ್ ಎಂಡ್ ಕುಕ್ ಮಾಡಿ ಆರರಿಂದ ಎಂಟು ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ ಇವಾಗ ಚೆಕ್ ಮಾಡಿ ಇವಾಗ ನೋಡಿ ಆಯಿಲ್ ರಿಲೀಸ್ ಆಗಿರುತ್ತೆ ಫ್ಲೇವರ್ಸ್ ಎಬ್ ನೋಡಿ ಕಾಣುತ್ತಲ್ಲ ಫ್ಲೇವರ್ಸ್ ಅಬ್ಸಾರ್ಬ್ ಆಗಿರುತ್ತೆ ನೋಡಿ ಮತ್ತು ಥನ್ನಾಗಿ ಬಂದಿದೆ ಗ್ರೇ ಗ್ರೇವಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ ಮತ್ತು ಫ್ಲೇಮನ್ನ ಸ್ವಿಚ್ ಆಫ್ ಮಾಡಿಬಿಡಿ ಯಾಕಂದರೆ ಸಿಕ್ಸ್ ಟು ಮಿನಿಟ್ಸ್ ಬೆಂದಿದ್ದು ಸಾಕಾಗುತ್ತೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಆಯಿತಲ್ಲ ಈಗ ನಿಮ್ಗೆ ರೆಡಿ ಆಯಿತು ಎಮ್ಮಿ ಆಲೂಗಡ್ಡೆ ಮಸಾಲೆ ಕರಿ ನೋ ಆನಿಯನ್ ನೋ ಗಾರ್ಲಿಕ್ ಇದಕ್ಕೆ ಹಾಂ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಚಾಟ್ ಮಸಾಲ ಗರಂ ಮಸಾಲ ಎಲ್ಲ ಹಾಕಿದ್ದೀವಲ್ಲ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಇದನ್ನು ಚಪಾತಿ ಜೊತೆಗೆ ರೋಟಿ ಜೊತೆಗೆ ಪೂರಿ ಜೊತೆಗೆ ಎಂಜಾಯ್ ಮಾಡ್ಬೋದು ಮತ್ತು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಇರುತ್ತೆ ಎಲ್ಲರಿಗೆ ನಮಸ್ಕಾರ